ನೀವು ಹೇಳಿದ ಹಾಗೆ ಕಳೆದ ಹಲವು ವರ್ಷಗಳಲ್ಲಿ ಶೇಕಡ 40%ಕ್ಕಿಂತ ಹೆಚ್ಚು ಕಾವೇರಿ ನದಿ ಬತ್ತು ಹೋಗಿದ್ದಾಳೆ. ಅವಳನ್ನು ಮತ್ತೆ ಆ ಮೈದುಂಬಿ ಹರಿಯುವ ಕಾವೇರಿ ಮಾಡಬೇಕಾದ್ರೆ ಸುಮಾರು ಎಷ್ಟು ಸಮಯ ಬೇಕಾಗಬಹುದು? ನೀವು ಹೇಳಿದ್ರೆ ಅದನ್ನು ತುಂಬ ಬೇಗ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ. ಬೇಗ ಅಂದರೆ ಭಾಳ ಜನ ಏನು ತಿಳ್ಕೊತಾರೆ ಅಂದರೆ ಎಲ್ಲ ಈ ಥರ ಬಂದು ನನಗೆ ಪ್ರಶ್ನೆ ಕೇಳ್ತಾರೆ, ನಾವು ಮಿಸ್ಡ್ ಕಾಲ್ ಕೊಟ್ವಿ ಎಲ್ಲಿ ನದಿ ಹಾಗೆ ಇದೆಯೇ, ಮಿಸ್ಡ್ ಕಾಲ್ ಕೊಟ್ಟರೆ ನದಿ ಮೇಲೆ ಬರುತ್ತೆ ಅಂತ ತಿಳ್ಕೊಂಡ್ರೆ ನೀವು ಎಲ್ಲಿಂದ ಬಂದ್ರಿ ಅಂತ ಗೊತ್ತಿಲ್ಲ ನನಗೆ. ಮಿಸ್ಡ್ ಕಾಲ್ ಕೊಟ್ಟಿದ್ದು ಏನಕ್ಕಂದರೆ ನಮ್ಮ ಸರ್ಕಾರಕ್ಕೆ ಇಷ್ಟು ಜನ ಸಪೋರ್ಟ್ ಇದೆ ಅಂತ ತಿಳಿಸ್ಲಿಕ್ಕಾಗಿ. ಅದರಿಂದ ಅವರು ಕೆಲಸ ಮಾಡಿಬಿಟ್ರು, ಅಫಿಷಿಯಲ್ ಪಾಲಿಸಿ ಮಾಡಿಬಿಟ್ರು ಅವರು ರ್ಯಾಲಿ ಫಾರ್ ರಿವರ್ಸ್ ರೆಕಮೆಂಡೇಷನ್. ಈಗ ನದಿ ಮೇಲೆ ಬರಬೇಕು ಅಂದರೆ ನೀವು ಕೇಳೋದು, ನಾವು ಈ 242 ಕೋಟಿ ಮರಗಳು ನಾವು ಇಟ್ಟರೆ ಈಗ ಇವತ್ತು ಇಟ್ವಿ ಅಂತ ಇಟ್ಕೊಳ್ಳಿ, ಈಗ ಇಟ್ಟರೆ ನಾವು 6-8 ವರ್ಷಕ್ಕೆ ಕಡ್ಡಾಯವಾಗಿ ಒಂದು 15-20% ಮೇಲೆ ಬಂದ್ಬಿಡುತ್ತೆ ಕಾವೇರಿ. 12-15 ವರ್ಷದಲ್ಲಿ ಪೂರ್ತ ಬರಲಿಕ್ಕೆ ಕಡ್ಡಾಯವಾಗಿ ಚಾನ್ಸ್ ಇದೆ. ಆದರೆ ಒಂದೇ ದಿವಸದಲ್ಲಿ ನಾವು ಇಡೋಕ್ಕಾಗುತ್ತಾ ಇದು ಇಲ್ಲ, ನಾವೊಂದು 6 ವರ್ಷದಲ್ಲಿ ಇಡಬೇಕು ಅಂತ ನೋಡ್ತಾ ಇದ್ದೀವಿ. 6 ವರ್ಷದಲ್ಲಿ ಇಟ್ಟರೆ 12 ವರ್ಷಕ್ಕೆ ಒಂದು ರಿಸಲ್ಟ್ ಇರುತ್ತೆ ಅಂತ 12 ವರ್ಷದ ಪ್ರಾಜೆಕ್ಟ್ ಒಂದು ನೋಡ್ತಾ ಇದ್ದೀವಿ ನಾವು. ನಿಮ್ಮ ಎಲ್ಲ ಕಾರ್ಯಗಳನ್ನು ನೋಡಿದಾಗ ಒಂದು ಪ್ರಶ್ನೆ ಅಂತೂ ಕೇಳಬೇಕು ಅನಿಸುತ್ತೆ. ಸದ್ಗುರು ಯೋಗಿಯೋ ಸಂತರೋ ಸಾಮಾಜಿಕ ಕ್ರಾಂತಿಕಾರರೋ ಪ್ರಕೃತಿ ಪ್ರೇಮಿಯೋ ಏನು ಸದ್ಗುರು? ಯಾವುದೂ ಅಲ್ಲ, ಸುಮ್ಮ ಒಂದು ಜೀವ ಅಷ್ಟೇ. ಈ ಜೀವಕ್ಕೆ ಯಾವ ಒಂದು ಐ ಹ್ಯಾವ್ ನೋ ಐಡಿಯಾಲಜಿ, ನೋ ಥಾಟ್ಸ್, ನೋ ಫಿಲಾಸಫೀಸ್, ನೋ ಬಿಲೀಫ್ ಸಿಸ್ಟಮ್ಸ್, ಜಸ್ಟ್ ಲೈಫ್ ರೆವರ್ಬರೇಟಿಂಗ್ ಲೈಕ್ ಎವ್ರಿ ಅದರ್ ಲೈಫ್, ಲೈಕ್ ದ ಇನ್ಸೆಕ್ಟ್ಸ್ ಇನ್ ದ ಫಾರೆಸ್ಟ್, ಲೈಕ್ ದ ಟ್ರೀಸ್, ಜಸ್ಟ್ ಲೈಫ್. ಅ ಲೈಫ್ ನೋಸ್ ಎವ್ರಿಥಿಂಗ್ ದಟ್ ಯು ನೀಡ್ ಟು ನೋ ಅಬೌಟ್ ಲೈಫ್. ದಿಸ್ ಇಸ್ ನಾಟ್ ಬೈ ಅಕ್ಯುಮುಲೇಟಿಂಗ್ ನಾಲೆಜ್, ದಿಸ್ ಇಸ್ ಸಿಂಪ್ಲಿ ರೆವರ್ಬರೇಟಿಂಗ್ ಆಸ್ ಅ ಲೈಫ್. ಆಲ್ ಆಫ್ ಅಸ್ ಆರ್ ಲೈಫ್, ಬಟ್ ಮೋಸ್ಟ್ ಪೀಪಲ್ ಹ್ಯಾವ್ ರೆಡ್ಯೂಸ್ ದೆಮ್ಸೆಲ್ಸ್ ಇನ್ ಟು ಅ ಬಂಡಲ್ ಆಫ್ ಥಾಟ್ಸ್, ಎಮೋಷನ್ಸ್, ಐಡಿಯಾಲಜೀಸ್, ಒಪಿನಿಯನ್ಸ್, ಪ್ರಿಜುಡಿಸಸ್, ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ನಾವೇನು ಮಾಡಬೇಕು ಅಂದರೆ ಕಾವೇರಿಗಾಗಿ ನೀವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಐಡಿಯಾಲಜಿ ಇರ್ಬೋದು, ಆದರೆ ಎಲ್ಲರೂ ನಾವೆಲ್ಲ ನೀರು ಕುಡಿಯೋ ಜೀವ. ಅದರಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಇದು ಕಡ್ಡಾಯವಾಗಿ ಯಶಸ್ವಿಯಾಗಿ ನಡೆಸ್ಬೋದು ನಾವು. ಸದ್ಗುರು ಕಾವೇರಿ ಕೂಗು, ಹೆಸರೇ ಹೇಳುವಂತೆ ಕಾವೇರಿ ತಾಯಿ ಕೂಗಿ ಕರೀತಾ ಇದ್ದಾಳೆ, ನನ್ನನ್ನು ರಕ್ಷಿಸಿ, ಇಲ್ಲ ಅಂದರೆ ನಿಮ್ಮ ಮುಂದಿನ ಜನರೇಷನ್ನೆಲ್ಲ ನಿಮಗೆ ಉಳಿಗಾಲ ಇಲ್ಲ ಅಂತ. ಅಂತಹ ದೊಡ್ಡ ಅಭಿಯಾನವನ್ನು ನೀವು ಕೈಗೊಳ್ತಾ ಇದ್ದೀರಾ, ಹಾಗೆ ಯುವಕರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಈ ಸಾಥ್ ಹೀಗೆ ಮುಂದುವರಿಲಿ, ಈ ಅಭಿಯಾನಕ್ಕೆ ಮತ್ತಷ್ಟು ಬೆಂಬಲ ವ್ಯಕ್ತವಾಗಿ ನಿಮ್ಮ ಕನಸು ಏನಿದೆ ಅದು ಸಾಕಾರಗೊಳ್ಳಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ. ವೀಕ್ಷಕರೇ, ಸದ್ಗುರು ಅಭಿಯಾನಕ್ಕೆ ಕರೆ ನೀಡಿದ್ದಾರೆ, ಕಾವೇರಿ ಕೂಗು ಅನ್ನೋ ಅಭಿಯಾನಕ್ಕೆ. ಸೆಪ್ಟೆಂಬರ್ 8 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದೊಡ್ಡದಾದಂತಹ ಸಮಾವೇಶದ ಮೂಲಕ ಕಾವೇರಿ ಉಳಿವಿಗಾಗಿ ದೊಡ್ಡ ಅಭಿಯಾನವನ್ನು ಕೈಗೊಳ್ಳಲಾಗ್ತಾ ಇದೆ. ನೀವು ಕೈಜೋಡಿಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.